ಗೈಸ್, ರೇಷಿಯೋ ಅನಾಲಿಸಿಸ್ ಅಲ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ತಿಳ್ಕೊಟ್ವಿ. ಇವತ್ತು 2023 BU ಬೆಂಗಳೂರು ಯೂನಿವರ್ಸಿಟಿ ಅವ್ರಿಗೆ 10 marks ಕ್ವಶ್ಚನ್ ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಬೆಂಗಳೂರು ಯೂನಿವರ್ಸಿಟಿ ಅವ್ರದ್ದು ಕ್ವಶ್ಚನ್, ಓದ್ಬಿಡ್ತೀನಿ ನೋಡ್ಕೊಳ್ಳಿ, ಬಹಳ ಸಿಂಪಲ್ ಆಗಿದೆ. ಫಾಲೋಯಿಂಗ್ ಈಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಯಶಸ್ ಲಿಮಿಟೆಡ್ ಆಸ್ ಆನ್ 31st March 2023. ಈಕ್ವಿಟಿ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 9%, ಡಿಬೆಂಚರ್ಸ್, ಕರೆಂಟ್ ಲಯಬಿಲಿಟಿ, ಟೋಟಲ್ ಲಯಬಿಲಿಟಿ 23 lakh, ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮೆಷಿನರಿ, ಕ್ಲೋಸಿಂಗ್ ಸ್ಟಾಕ್, ಡೆಟಾರ್ಸ್, ಬ್ಯಾಂಕ್ ಅಂಡ್ ಕ್ಯಾಶ್, ಪ್ರೀಪೇಡ್ ಎಕ್ಸ್ಪೆನ್ಸಸ್ 23 lakhs. ಇಷ್ಟು ಕೊಟ್ಟಿದ್ದಾನೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಸೇಲ್ಸ್ ಡ್ಯೂರಿಂಗ್ ದ ಇಯರ್ 8 lakhs, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 6 lakhs, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 1 lakh 12,000, ಕಮಿಷನ್ ರಿಸೀವ್ 12,000, ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ 54,000, ಲಾಸ್ ಆನ್ ಸೇಲ್ ಆಫ್ ಮಷಿನರಿ 34,000. ಇಷ್ಟು ಅಮೌಂಟ್ ಅನ್ನ ಕೊಟ್ಟಿದ್ದಾರೆ. ಈಗ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಕರೆಂಟ್ ರೇಷಿಯೋ ಮಾಡಬೇಕಂತೆ, ಲಿಕ್ವಿಡ್ ರೇಷಿಯೋ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ಕಾಸ್ಟ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ, ಡೆಟ್ ಇಕ್ವಿಟಿ ರೇಷಿಯೋ, ಸಾಲ್ವೆನ್ಸಿ ರೇಷಿಯೋ, ಪ್ರೊಪ್ರೈಟರಿ ರೇಷಿಯೋ, ಫಿಕ್ಸ್ಡ್ ಅಸೆಟ್ಸ್ ಟು ನೆಟ್ ವರ್ತ್ ರೇಷಿಯೋ, ಇಷ್ಟು ಕ್ಯಾಲ್ಕುಲೇಟ್ ಮಾಡಬೇಕಂತೆ ಮಾಡೋಣ. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದ್ರೆ, ಕರೆಂಟ್ ರೇಷಿಯೋ ನಂಬರ್ 1, ಕರೆಂಟ್ ರೇಷಿಯೋ ಇಸ್ ಈಕ್ವಲ್ಸ್ ಟು ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಸರ್, ಎಲ್ಲಿ ಸಿಗುತ್ತೆ ಸರ್ ಅಂತ ಹೇಳಿದ್ರೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಿಗುತ್ತೆ. ನೋಡಿ, ಕರೆಂಟ್ ಅಸೆಟ್ಸ್ ಅಲ್ಲಿ ಏನೇನ್ ಕರೆಂಟ್ ಅಸೆಟ್ಸ್ ಬರುತ್ತೆ ಅಂದ್ರೆ, ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ಬರುತ್ತೆ, ಡೆಟಾರ್ಸ್ ಬರುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಬರುತ್ತೆ, ಹಾಗೆ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಬರುತ್ತೆ. ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಏನೇನಪ್ಪ ಅಂದ್ರೆ, ಅವನೇ ಕೊಟ್ಬಿಟ್ಟಿದ್ದಾನೆ ಡೈರೆಕ್ಟ್ ಆಗಿ ಕರೆಂಟ್ ಲಯಬಿಲಿಟಿ ಅಂತ ಹೇಳಿದ್ದಾರೆ. ಈಗ ಸ್ಟಾಕ್ 3 lakhs, ಡೆಟಾರ್ಸ್ 2 lakhs, 5 lakhs ಆಯ್ತು, ಬ್ಯಾಂಕ್ ಅಂಡ್ ಕ್ಯಾಶ್ 90,000, ಪ್ರೀಪೇಡ್ ಎಕ್ಸ್ಪೆನ್ಸಸ್ 10,000, ಟೋಟಲ್ 6 lakhs ಆಗಿದೆ. ಟೋಟಲ್ 6 lakhs. ಕರೆಂಟ್ ಲಯಬಿಲಿಟಿ ಎಷ್ಟಿದೆಯಪ್ಪ ಅಂದ್ರೆ 4 lakhs ಇದೆ. ಹಾಗಾದ್ರೆ ಹೆಂಗ್ ಮಾಡೋದು ಅಂದ್ರೆ, 6 lakhs ಡಿವೈಡೆಡ್ ಬೈ 4 lakhs ಅಥವಾ 6 divided by 4 ಮಾಡಿ ಎಷ್ಟು ಬರುತ್ತೆ ಅಂದ್ರೆ, 1.5:1 ಅಂತ ಬರುತ್ತೆ. 1.5:1 ಕರೆಂಟ್ ರೇಷಿಯೋ ಬಂತು. ಎರಡನೇದು ಲಿಕ್ವಿಡ್ ರೇಷಿಯೋ. ಲಿಕ್ವಿಡ್ ರೇಷಿಯೋಗೆ ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ನೋಡಿ, ಲಿಕ್ವಿಡ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ಬರಲ್ಲ, ಬರೀ ಡೆಟಾರ್ಸ್ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್, ಪ್ರೀಪೇಡ್ ಎಕ್ಸ್ಪೆನ್ಸಸ್ ಕೂಡ ಬರೋದಿಲ್ಲ. ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಈಗ ನಮಗೆ ಸ್ಟಾಕ್ ಬಿಟ್ರೆ, ಸ್ಟಾಕ್ ಎಷ್ಟಿತ್ತಪ್ಪ ಅಂದ್ರೆ 3 lakhs ಇತ್ತು, ಡೆಟಾರ್ಸ್ 2 lakhs, ಬ್ಯಾಂಕ್ ಬ್ಯಾಲೆನ್ಸ್ 90,000, ಟೋಟಲ್ 2 lakh 90,000 ಡಿವೈಡೆಡ್ ಬೈ 4 lakhs ಮಾಡಿದ್ರೆ ನಮಗೆ ಲಿಕ್ವಿಡ್ ರೇಷಿಯೋ ಬರುತ್ತೆ. ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, 2 lakh 90 ಡಿವೈಡೆಡ್ ಬೈ 4 lakhs ಮಾಡಿದ್ರೆ 0.725 ಬರುತ್ತೆ. 0.725:1 ಇದು ನಮಗೆ ಕರೆಂಟ್ 2 lakh 90. ಎಸ್, ಕರೆಕ್ಟ್ ಆಗಿ ಕರೆಕ್ಟ್ ಆಗಿ. ಮೂರನೇ ಏನ್ ಕೇಳಿದ್ದಾನೆ, ಮೂರನೇದು ಅಂದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕೇಳಿದ್ದಾನೆ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್ ಅಂತ ಅನ್ಕೋಣ. ಈಗ ನಮ್ಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಗೊತ್ತಿಲ್ಲ, ಅದಕ್ಕೆ ನಾನೇನ್ ಮಾಡ್ತೀನಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ಸ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಅಂತ ಹೇಳ್ತೀನಿ. ನೋಡಿ, ಅಡಿಷನಲ್ ಇನ್ಕಮ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅವನೇ ಕೊಟ್ಬಿಟ್ಟಿದ್ದಾನೆ, 6 lakh rupees ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಕ್ಲೋಸಿಂಗ್ ಸ್ಟಾಕ್ ನಮಗೆ ಪ್ರಾಬ್ಲಮ್ ನಲ್ಲೇ ಕೊಟ್ಟಿದ್ದಾನೆ, 3 lakhs ಅಂತ ಹೇಳಿದ್ದಾನೆ. ಹಾಗಾದ್ರೆ 2 times ಆಗುತ್ತೆ. ನೋಡಿ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಬಹಳ ಬಹಳ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋದು. ಈಗ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಗ್ರಾಸ್ ಪ್ರಾಫಿಟ್ ರೇಷಿಯೋ ಮಾಡಿ ಅಂತ ಹೇಳಿದ್ದಾನೆ. ಗ್ರಾಸ್ ಪ್ರಾಫಿಟ್ ರೇಷಿಯೋ ಇಸ್ ಈಕ್ವಲ್ಸ್ ಟು
ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ನಮ್ಗೆ ಗ್ರಾಸ್ ಪ್ರಾಫಿಟ್ ಗೊತ್ತಿಲ್ಲ. ಗ್ರಾಸ್ ಪ್ರಾಫಿಟ್ ಹೆಂಗ್ ಬರುತ್ತೆ ಅಂದ್ರೆ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ನೋಡಿ, ಸೇಲ್ಸ್ 8 lakhs ಅಂತ ಹೇಳಿದ್ದಾನೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 6 lakhs ಅಂತ ಹೇಳಿದ್ದಾನೆ. ಹಾಗಾದ್ರೆ ಗ್ರಾಸ್ ಪ್ರಾಫಿಟ್ ಎಷ್ಟ್ ಬರುತ್ತಪ್ಪ ಅಂದ್ರೆ 2 lakhs ಬರುತ್ತೆ. ಇಲ್ಲಿ ಗ್ರಾಸ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿದೀವಿ, 2 lakhs ಗ್ರಾಸ್ ಪ್ರಾಫಿಟ್, ಟೋಟಲ್ ಸೇಲ್ಸ್ ಇಸ್ 8 lakhs ಇಂಟು 100, 25% ಬರುತ್ತೆ ಗ್ರಾಸ್ ಪ್ರಾಫಿಟ್ ರೇಷಿಯೋ. ನೆಕ್ಸ್ಟ್ ಆಪರೇಟಿಂಗ್ ಕಾಸ್ಟ್ ರೇಷಿಯೋ, ಇಲ್ಲೇ ಫಾರ್ಮುಲಾ ಹಾಕಿದೀನಿ ನೋಡಿ, ಇದನ್ನ 5th ಅಂತ ಕರೆಯೋಣ. ಆಪರೇಟಿಂಗ್ ಕಾಸ್ಟ್ ರೇಷಿಯೋಗೆ ಫಾರ್ಮುಲಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಸೇಲ್ಸ್ ಟೇಕ್ ನೆಟ್ ಸೇಲ್ಸ್ ಅಂತ ಹೇಳಿದ್ದಾರೆ. ನಮ್ಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂದು 6 lakhs ಇದೆ. ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ನಮ್ಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 1,12,000, ಅದೊಂದೇ ಕೊಟ್ಟಿರ್ತಕ್ಕಂಥದ್ದು, ಅದಕ್ಕೆ 1,12,000 ಅಂಡ್ ಟೋಟಲ್ ಸೇಲ್ಸ್ ಈಸ್ 8 lakhs. ಈಗ 7,12,000 ಡಿವೈಡೆಡ್ ಬೈ 8 lakhs ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡ. 7,12,000 ಡಿವೈಡೆಡ್ ಬೈ 8 lakhs ಇಂಟು 100, 89% ಬರ್ತಾ ಇದೆ. 89% ಅಲ್ಲಿಗೆ ಇದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ, ನೆಟ್ ಪ್ರಾಫಿಟ್ ರೇಷಿಯೋ ಕೇಳಿದ್ದಾರೆ. ಇಲ್ಲಿ ನೆಟ್ ಪ್ರಾಫಿಟ್ ರೇಷಿಯೋ ಇಲ್ಲೇ ಕ್ಯಾಲ್ಕುಲೇಟ್ ಮಾಡೋಣ. ನೆಟ್ ಪ್ರಾಫಿಟ್ ರೇಷಿಯೋ ನೋಡಿ, ನೆಟ್ ಪ್ರಾಫಿಟ್ ರೇಷಿಯೋಗೆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಟೋಟಲ್ ಸೇಲ್ಸ್ ಅಥವಾ ನೆಟ್ ಸೇಲ್ಸ್ ಇಂಟು 100. ಈಗ ಫಸ್ಟ್ ನಾವು ನೆಟ್ ಪ್ರಾಫಿಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಗ್ರಾಸ್ ಪ್ರಾಫಿಟ್ ಅಲ್ಲಿ ನಮಗೆ ಏನೇನ್ ಮೈನಸ್ ಮಾಡಬೇಕು ಅಂದ್ರೆ, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಮೈನಸ್ ಮಾಡಿ, ಹಾಗೆ ಲಾಸ್ ಆನ್ ಸೇಲ್ ಆಫ್ ಮೆಷಿನರಿ, ಲಾಸ್ ಆನ್ ಸೇಲ್ ಆಫ್ ಮೆಷಿನರಿ, ಹಾಗೆ ಏನೇನ್ ಆಡ್ ಮಾಡಬೇಕು ಅಂದ್ರೆ ಕಮಿಷನ್ ರಿಸೀವ್, ಯಾಕೆಂದ್ರೆ ಇದು ಇನ್ಕಮ್, ಹಾಗೆ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ ಅನ್ನ ಆಡ್ ಮಾಡಬೇಕು. ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ ಇಷ್ಟು ಮಾಡಿದ್ರೆ ನಮಗೆ ಏನ್ ಬರುತ್ತಪ್ಪ, ನೆಟ್ ಪ್ರಾಫಿಟ್ ಬರುತ್ತೆ. ಹಾಗಾದ್ರೆ ಗ್ರಾಸ್ ಪ್ರಾಫಿಟ್ ಒಟ್ಟು 2 lakhs ಇತ್ತು, ಇದರಲ್ಲಿ 1,12,000 rupees ಆಫೀಸ್ ಎಕ್ಸ್ಪೆನ್ಸಸ್ ಆಯ್ತು, ಲಾಸ್ ಆನ್ ಸೇಲ್ ಆಫ್ ಮೆಷಿನರಿ 34,000, ಕಮಿಷನ್ ರಿಸೀವ್ಡ್ ಈಸ್ 12,000 ಆಡ್ ಮಾಡಬೇಕು, ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ 54,000. ಇಷ್ಟು ಮಾಡಿದ್ರೆ 2 lakhs ಅಲ್ಲಿ ಫಸ್ಟ್ 1,12,000 ಮೈನಸ್ ಮಾಡಿ 34,000 ಮೈನಸ್ ಮಾಡಿ ಬಂದಿರೋದಕ್ಕೆ 54 + 12,000 1,20,000 rupees ಬರ್ತಾ ಇದೆ. ಇದು ನೆಟ್ ಪ್ರಾಫಿಟ್ ಆಯ್ತು. ಸೊ 1,20,000 ಡಿವೈಡೆಡ್ ಬೈ 8 lakhs ಇಸ್ ದ ಟೋಟಲ್ ಸೇಲ್ಸ್ ಇಂಟು 100 ಮಾಡಿದ್ರೆ ನಮಗೆ ನೆಟ್ ಪ್ರಾಫಿಟ್ ರೇಷಿಯೋ 15% ಬರ್ತಾ ಇದೆ. ಅಲ್ಲಿಗೆ ಈ ಪಾಯಿಂಟ್ ಆಯ್ತು, ಕರೆಕ್ಟ್ ಏನಪ್ಪ. ನೆಕ್ಸ್ಟ್ ನೆಟ್ ಪ್ರಾಫಿಟ್ ರೇಷಿಯೋ ಆದ ಮೇಲೆ ಇನ್ ಏನ್ ಕೇಳಿದ್ದಾನೆ ಅಂದ್ರೆ, ಡೆಟ್ ಈಕ್ವಿಟಿ ರೇಷಿಯೋ ಕೇಳಿದ್ದಾನೆ. ಆರ್ಮಿ ಡೆಟ್ ಈಕ್ವಿಟಿ ರೇಷಿಯೋ ನೋಡಿ, ಡೆಟ್ ಈಕ್ವಿಟಿ ರೇಷಿಯೋಗೆ ಫಾರ್ಮುಲಾ ಲಾಂಗ್ ಟರ್ಮ್ ಡೆಟ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್. ಇಲ್ಲಿ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ನಮಗೆ ಲಾಂಗ್ ಟರ್ಮ್ ಡೆಟ್ ಅಂದ್ರೆ ಅಲ್ಲಿ 9% ಡಿಬೆಂಚರ್ಸ್ 6 lakh rupees ಇದೆ. ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಅಲ್ಲಿಗೆ 5,8,13 lakh ಆಗುತ್ತೆ. 13 lakh
ಈಗ 6 lakh / 13 lakh ಅಂದ್ರೆ 1 rupee ನಮ್ ಕ್ಯಾಪಿಟಲ್ ಇದ್ರೆ 46 paise ಅಷ್ಟು ಬಾರೋ ಮಾಡಿದೀವಿ ಔಟ್ ಸೈಡ್. ಇದು ಏನು ಬಂತು, ಡೆಟ್ ಈಕ್ವಿಟಿ ಲಾಂಗ್ ಡೆಟ್ ಈಕ್ವಿಟಿ ರೇಷಿಯೋ ಬಂತು. ಈಗ ನೆಕ್ಸ್ಟ್ ರೇಷಿಯೋ ಯಾವ್ದಪ್ಪ ಅಂತ ಹೇಳಿದ್ರೆ ಸಾಲ್ವೆನ್ಸಿ ರೇಷಿಯೋ. ಇಲ್ಲೇ ಇದೆ ಸಾಲ್ವೆನ್ಸಿ ರೇಷಿಯೋ, ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳಿದ್ದಾನೆ. ನಮಗೆ ನೆಟ್ ಪ್ರಾಫಿಟ್ 1,20,000 ಬಂದಿದೆ, ಬಟ್ ಪ್ರಾಬ್ಲಮ್ ನಲ್ಲಿ ಎಲ್ಲೂ ಕೂಡ ಟ್ಯಾಕ್ಸ್ ಪರ್ಸೆಂಟೇಜ್ ಕೊಟ್ಟಿಲ್ಲ. ಟ್ಯಾಕ್ಸ್ ಪರ್ಸೆಂಟೇಜ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡೋದು? ನಾವು 1,20,000 ಏನ್ ಅನ್ಕೋಣ, ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಅನ್ಕೋಣ. ಡಿಪ್ರಿಸಿಯೇಷನ್ ಕೂಡ ಏನು ಕೊಟ್ಟಿಲ್ಲ ಪ್ರಾಬ್ಲಮ್ ನಲ್ಲಿ, ಅದಕ್ಕೆ ಡಿಪ್ರಿಸಿಯೇಷನ್ 0 ಅಂತ ಅನ್ಕೋಣ. ಶಾರ್ಟ್ ಟರ್ಮ್ ಲೈಬಿಲಿಟೀಸ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ನಲ್ಲಿ ನಮಗೆ ಕರೆಂಟ್ ಲಯಬಿಲಿಟಿ 4 lakh ಇದೆ, ಲಾಂಗ್ ಟರ್ಮ್ ಡೆಟ್ ಅಂತ ಹೇಳಿದ್ರೆ ಡಿಬೆಂಚರ್ಸ್ ಬರುತ್ತೆ 6 lakh. ಈಗ 1,20,000 / 10 lakh ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 0.12%. 0.12:1. ಇನ್ನ ನೆಕ್ಸ್ಟ್ ರೇಷಿಯೋ ಬಂದ್ರೆ ನೆಕ್ಸ್ಟ್ ರೇಷಿಯೋನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ನೆಕ್ಸ್ಟ್ ರೇಷಿಯೋ ಯಾವ್ದಪ್ಪ ಅಂದ್ರೆ ಪ್ರೊಪ್ರೈಟರಿ ರೇಷಿಯೋ. ಪ್ರೊಪ್ರೈಟರಿ ರೇಷಿಯೋಗೆ ಶೇರ್ ಹೋಲ್ಡರ್ಸ್ ಫಂಡ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ನೋಡಿ, ಶೇರ್ ಹೋಲ್ಡರ್ಸ್ ಫಂಡ್ ಬಂದು 13 lakh ಇದೆ, ಟೋಟಲ್ ಅಸೆಟ್ಸ್ ಬಂದು 23 lakh ಇದೆ. ಬ್ಯಾಲೆನ್ಸ್ ಶೀಟ್ ಟೋಟಲ್ ಎಷ್ಟಪ್ಪ ಬರುತ್ತೆ? 13/23 ಅಷ್ಟೇ ಮಾಡು. 13/23 0.56:1 ಅಂದ್ರೆ 1 rupee ಅಸೆಟ್ ಇದ್ರೆ ನಾವು ಔಟ್ ಸೈಡ್ ಕೊಡಬೇಕಾಗಿರ್ತಕ್ಕಂಥದ್ದು 56 paise. ನೋಡಿ, ಔಟ್ ಸೈಡ್ 56 paise ಕೊಡಬೇಕು, ಹೌದಾ? ಹಾಗೆ ನಮ್ಗೆ ಪ್ರೊಪ್ರೈಟರಿ ರೇಷಿಯೋ ಮಾಡೋದ್ವಲ್ವಾ, ಎಷ್ಟಿದೆ ಇಲ್ಲಿ 0.46. ಶೇರ್ ಹೋಲ್ಡರ್ಸ್ ಫಂಡ್ ಎಷ್ಟಿದೆ? 46 paise. 46 + 56 = 1 ಪರ್ಫೆಕ್ಟ್ ಆಗಿದೆ. ಇನ್ನ ಲಾಸ್ಟ್ ಬಂದು ಫಿಕ್ಸ್ಡ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ. ಫಿಕ್ಸ್ಡ್ ಅಸೆಟ್ಸ್ ಟು ನೆಟ್ವರ್ತ್ ರೇಷಿಯೋ. ನೆಟ್ವರ್ತ್ ರೇಷಿಯೋ ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಎಷ್ಟು ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾನೆ. ಫಿಕ್ಸ್ಡ್ ಅಸೆಟ್ಸ್ ಲ್ಯಾಂಡ್ ಬಿಲ್ಡಿಂಗು ಪ್ಲಾಂಟ್ ಮಿಷನರಿ ಎರಡು ಟೋಟಲ್ ಮಾಡಿದ್ರೆ 17 lakh ಬರ್ತಾ ಇದೆ. ನೆಟ್ವರ್ತ್ ಅಂದ್ರೆ ಏನಪ್ಪ ಅಂದ್ರೆ ಕರೆಂಟ್ ಲಯಬಿಲಿಟಿ ಬಿಟ್ಟು, ಅಂದ್ರೆ ಟೋಟಲ್ 23 lakh ಅಲ್ಲಿ 4 lakh ಹೋದ್ರೆ 19 lakh ಬರ್ತಾ ಇದೆ. ಈಗ 17 lakh ಡಿವೈಡೆಡ್ ಬೈ 0.89:1 ಸರ್, ಇಷ್ಟು ಮಾಡಿದ್ರೆ 10 marks ಬರುತ್ತೆ. ಇಲ್ಲಿ ನೆಟ್ವರ್ತ್ ಅಂತ ಹೇಳಿದ್ರೆ ಏನೇನ್ ಬರುತ್ತಪ್ಪ ಅಂದ್ರೆ ಶೇರ್ ಹೋಲ್ಡರ್ಸ್ ಫಂಡ್ ಪ್ಲಸ್ ಲಾಂಗ್ ಟರ್ಮ್ ಡೆಟ್. ಶೇರ್ ಹೋಲ್ಡರ್ಸ್ ಫಂಡ್ ಲಾಂಗ್ ಟರ್ಮ್ ಡೆಟ್ ಅವೆರಡು ಸೇರಿಸಿದ್ರೆ ನಮಗೆ ಬರ್ತಕ್ಕಂಥ, ನೋಡಿ, ಶೇರ್ ಹೋಲ್ಡರ್ಸ್ ಫಂಡ್ 13 lakh ಮತ್ತೆ ಲಾಂಗ್ ಟರ್ಮ್ ಡೆಟ್ 6 lakh ಟೋಟಲ್ ಆಗಿ 19 lakh ಕರೆಕ್ಟ್ ಆಗಿದೆ.